ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ರೀ. ತಮನ್ನ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮಮ್ಮಿ. ಸ್ಕೂಲಿಗೆ ರೆಡಿ ಆದೆ? ದೀದಿ ಹೋದ್ಲನ? ದೀದಿ ಹೋದ್ಲ. ಹ್ಮ್, ಆಕಿದ 10 ಗಂಟೆಗೆ, ನಿಂದ 10:00. ರಿಬ್ಬನ್ ಚಂದಾಗ ನೋಡ್ ನಿನ್ನ ಜಡಿ ನೋಡ್ರಪ್ಪ. ಸ್ವಲ್ಪ ಮಳಿ ನಿಂತೈತ್ರಿ, ಈಗ ಹೋಗಿ ಬಿಟ್ಟು ಬಂದ್ಬಿಡ್ತೇನೆ ರೀ. ದಿನ 10:00 ರೀ, ಈಗ 10 ಗಂಟೆ ಆಗೈತ್ರಿ. ಒಂದು 1/2 ತಾಸು ಮುಂಚೆ ಬಿಟ್ಟು ಬಂದ್ಬಿಡ್ತೇನೆ, ಯಾಕಂದ್ರೆ ಆಮೇಲೆ ಮಳಿ ಬಂತಂದ್ರೆ ಹೋಗಕ್ಕನ ಒಂಥರ ಮಾಡ್ಕೊಂತಾಳ ರೀ. ಈಗ ಶಾಲೆ ಹೊಂಟಿ ನೋಡ್ರಿ, ನಾ ತಮ್ಮನ್ನ ಬಿಟ್ಟು ಬರಕ. ಸಲ್ಮಾನ ಎಷ್ಟೊತ್ತಿ ಬಂದಿಪ್ಪ ನೀನು? ಭಾಳ ತತ್ತೇನೆ ಬಂದ. ಹೌದಾ? ಬಸ್ಸಿಗೆ ಬಂದಿ? ನಿಂದು ಪಾಸ್ ಆಯ್ತಲ್ಲ, ಬಸ್ಸಿಗೆ ಬರ್ಬೇಕಿಲ್ಲ? ಮಳಿ ಬಂದತ್ತಲ್ಲ ಅದಕ್ಕೆ. ಮಮ್ಮಿ ಏನ್ ಮಾಡ ಹತ್ತಿದ್ರೆ ಮಮ್ಮಿಗೆ? ಈಕ ಹೌದನ್ನ ಈಕ ಬಂದ ನೋಡಪ್ಪ. ಸರ್ ಹೇಳ ಸ್ವಲ್ಪ ಏನ ಹೋಗಲ್ಲ ನಾನು. ತಮ್ಮನ್ನ ಕುಂದ್ರೋ ಕ್ಲಾಸ್ ರೂಮ್ ಒಳಗೆ ಹೋಗಿ ನೋಡಿಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದ ನೋಡಿಲ್ಲೇ. ಸೊ ಇವಾಗ ನೋಡಪ್ಪ, ನಾವು ಎಲ್ಲಿ ಹೊಂಟಿಪ್ಪ ಅಂತ ಹೇಳಿದ್ರೆ ನಾವು ತಾಜ್ ನಗರಕ್ಕೆ ಹೊಂಟಿವಿ ರೀ. ತಾಜ್ ನಗರಕ್ಕೆ ನಮ್ಮ ಎರಡನೇ ಅಕ್ಕ ಅದಾರಲ್ರಿ, ನಮ್ಮ ನೂರಮ್ಮ ಅದಾರ ರೀ, ಅವ್ರ ಮನೆಗೆ ಹೊಂಟಿವಿ ರೀ. ಯಾಕಂತ ಹೇಳಿದ್ರೆ ನಮ್ಮ ಯಸ್ಮಿನಾಗ ಆರಾಮಿಲ್ಲ ರೀ ಸ್ವಲ್ಪ. ಆಕೆ ಈ ಕ್ಲೈಮೇಟ್ ಎಲ್ಲ ಇದಾಗಿ ಹುಡುಗ ಮೊದ್ಲಾಗ ಇದಾದಳ್ರಿ, ಆಕೆ ಭಾಳ ಸೂಕ್ಷ್ಮಿ ರೀ. ಸ್ವಲ್ಪ ಏನಾರು ಆತಂದ್ರೆ ಜರ್ಕೊಂಬಿಡ್ತಾಳ್ರಿ ಆಕೆ, ಅದಕ್ಕೆ ಆರಾಮಿಲ್ಲ ಅಂತ್ರಿ. ನನಗೆ ಜೀವ ತಡ್ಕೊಳಕ್ಕೆ ಆಗಿಲ್ಲ ರೀ, ಏನಾರು ಆರಾಮಿಲ್ಲಪ್ಪ ಅಂತಂದ್ರೆ ಯಾರಿಗಾದ್ರೂ. ಅದಕ್ಕೆ ಹೋಗಿ ಆಕೆಗೆ ಸ್ವಲ್ಪ ಹೋಗಿ ಮಾತಾಡಿಸ್ಕೊಂಡು ನೋಡ್ಕೊಂಡು ಬರ್ತೀರಿ ಫ್ರೆಂಡ್ಸ. ನಾವೀಗ ನೂರಮ್ಮ ತರ ಮನೆಗೆ ಹೋಗೋಣ ರೀ, ಅಂದ್ರೆ ನಮ್ಮ ಎರಡನೇ ಭಾವರ ಮನೆಗೆ ಹೋಗ್ತಾ ಇದ್ದೀವಿ ನೋಡಿರಿ. ನಾವು ಬೆಳಿಗ್ಗೆನ ಹೋಗ್ಬೇಕಂದ್ರಿ, ಬೆಳಿಗ್ಗೆ ಮಳೆ ಅಂತೂ ಫುಲ್ ಇತ್ತು. ಈಗ ಸ್ವಲ್ಪ ಇನ್ನೂ ಜಿಟಿ ಜಿಟಿ ಬರ ಹತ್ತತ್ರಿ, ಆದ್ರೆ ಜೋರಿಲ್ರಿ, ಸ್ವಲ್ಪ ಹಗರು ಬರ ಹತ್ತೈತೆ. ಅದಕ್ಕೆ ತಮ್ಮನ್ನ ನೋಡಿದ್ರೆ ಸ್ಕೂಲ್ಗೂ ಹೇಳ್ರಿ, ಹೊತ್ತ 5 ಗಂಟೆಗೆ ಬರ್ತಾಳ್ರಿ. ಆಗ ಬರೋದ್ರೊಳಗೆ ಹೋಗಿ ಸ್ವಲ್ಪ ಮಾತಾಡಿಸ್ಕೊಂಡು ಬಂದ್ಬಿಡ್ತೀವಿ ರೀ. ಮತ್ತಕ್ಕಿಗೆ ಶಟ್ರು ತೊಗೊಂಡಿನಿ ರೀ, ನಮ್ಮ ಸಾನೆ ಒಂದು ಹೊಸ ಶಟ್ರಿ ಅದು, ಅವ್ರ ಪಪ್ಪ ತೊಗೊಂಬಂದಿದ್ರೆ ಅದು ಸಣ್ಣದ ಹಾಕತ್ಬಿಟ್ಟತ್ರಿ. ಈಗ ಆಕೆಗೆ ಮತ್ತೆ ಈಗ ಥಂಡಿ ಐತಲ್ರಿ, ಶಟ್ರು ತೊಗೊಂಡು ಇದನ್ನ ಆಕೆಗೆ ಬರ್ತೈತೆ ಅಂತೇಳಿ ತೊಗೊಂಡು ಹೊಂಟೀನಿ ನೋಡ್ರಿ. ನಾ ಆಕೆಗೆ ಈಗ ನೋಡ್ರಿ, ನಾವು ಸಾಯಿನಗರ ಬೇಕ್ರಿಗೆ ಬಂದೀವಿ ರೀ. ರೀ ಒಂದು ಪೌಂಡ್ ಬ್ರೆಡ್ ತಗೋ, ಬಿಸ್ಕಿಟ್ ತಗೋರಿ, ಬಿಸ್ಕಿಟ್ ತಗೋರಿ, ಆಮೇಲೆ ಕ್ರೀಮ್ ಬನ್ನ ತಗೋರಿ. ಸೊ ನೋಡ್ರಿ, ಇವಾಗ ನಾವು ನಮ್ಮ ಆಪರ್ ಮನೆಗೆ ಬಂದಿವಿ. ಇದಾರೆ ನಮ್ಮ ಆಪರ್ ಮನೆ, ಏನಾದ್ರು ಹೋಗಂತ ಒಳಗೆ ಬರೀಪ್ಪ ನೋಡ್ರಿ. ಕಾಲೇ ಏ ಬಂದ್ರ ಗೆಸ್ಟ್ ನಮ್ಕನ ಮುಂಚೆಗನ. ಅಪ್ಪ ಹೆಂಗಿದ್ರ, ಆರಾಮದಿರ? ಚಾ ತಂದಿಲ್ಲ ರೀ? ಅಲ್ಲ ಚಾ ಇಲ್ಲ ಇನ್ನು, ಬ್ರೆಡ್ ಬಿಸ್ಕಿಟ್ ಕ್ರೀಮ್ ತಂದೀವಿ. ಅವ್ರು ಚಾ ಮಾಡ್ತಾರಲ್ಲ, ಇಲ್ಲೇ ತಿಂದು ಇಲ್ಲೇ ಕುಂತ ತಿಂದೋಗ್ಬಿಡುದಿ. ಹಂಗ ನೀವು ಯಾಸ್ಮಿನ್ ತಂದಿಲ್ಲ, ಈಗ ನಿಮಗ್ ತಂದ್ರನ್ನ ಅಕ್ಕಿ ಕೊಡು. ಯಾಸ್ಮಿನ್ ಆರಾಮಾಗೈತಿಲ್ವ? ಆರಾಮಾಗೈತೆ, ಮಕ್ಕ ಎಲ್ಲ ಎಳ್ದಾಬಿಟ್ಟತ್ತಲ್ಲ. ನಿಮ್ಮ ತಿನ್ನ ಬಿಸ್ಕಿಟ್ ತಿನ್ನ ಚಾ ಕೊಂಬ ಆಯ್ಕೆ ಮಾಡ್ಕೊಂಬರಕೇನ್ರಿ? ಈಗ ಪೌಂಡ್ ಬ್ರೆಡ್ ಮಸ್ತ್ ತಿನ್ಬಿಡುದ ಆಗೋದಿಲ್ಲ, ತಿನ್ನಕ್ ಆಗೋದಿಲ್ಲ. ಪರಿ ಬಂದಾಳೆ, ಅರ್ಧ ಪೌಂಡ್ ಕಿಕ್ಬೇಕು ಮತ್ತೆ ಅರ್ಧ ಪೌಂಡ್ ತಿಂತಾಳೆನ್ರಿ ಪಾಪ. ಪರಿನ ತಿಂತೇವಿ ನೀವಿಬ್ರು ನೋಡ್ರಿ ಹೆಂಗ್ ತಿಂತ ಅಂತೇಳಿ. ಹ್ಮ್ ಅಷ್ಟಮ ಅಂತವ್ರಿ. ಈಗ ನೋಡ್ರಿಪ್ಪ, ಟೈಮು 3:30 ಐತ್ರಿ. ನಮಕ್ಕ ಬರೋದ್ರಾಗ ಚಾ ಮತ್ತು ತೋಸ್ಟು ಎಲ್ಲ ಕೊಟ್ರಿ. ಅವ್ನು ತಿನ್ನೋದ್ರಾಗ ಹಿಂದೆ ಮತ್ತು ಊಟಕ್ಕೆ ರೆಡಿ ಮಾಡ್ಯಾರಿ ಇಲ್ಲಿ ನೋಡ್ರಿ. ಒಂದು 4 ಥರದ ಪಲ್ಯ ಮಾಡ್ಯಾರಿ, ಮತ್ತು ಆಮ್ಲೆಟ್ ಹಾಕ್ಯಾರಿ, ರೊಟ್ಟಿ ಮಾಡ್ಯಾರಿ, ಅನ್ನ ಸಾರು ರೀ, ತಾಟ್ ರೆಡಿ ಮಾಡಿಟ್ಟಾರಿ ಇಲ್ಲಿ. ಹ್ಞೂ ಊಟ ಮಾಡಿರಿ. ನೋಡ್ರಿಪ್ಪ, ನಾವು ನಮ್ಮಕ್ಕರ ಮನೆಗೆ ಬಂದ್ವಿ ರೀ, ಊಟ ಮಾಡಿದ್ವಿ ರೀ, ಮತ್ತು ಚಹಾ ಕುಡಿದ್ವಿ ರೀ, ಮತ್ತು ಯಾಸ್ಮಿನಾಗ ಮಾತಾಡ್ತಿದ್ವಿ ರೀ. ಯಾಸ್ಮಿನಾಗ ಏನಾಗೈತೆ ಅಂತೇಳಿ ಸ್ವಲ್ಪ ಜ್ವರ ಬಂದಿದ್ವಿ ರೀ, ಅದ್ರ ಸಂಬಂಧ ನಾವು ಮಾತಾಡ್ಸಕ್ಕೆ ಬಂದಿದ್ದೀವಿ ರೀ. ಈಗ ಮಾತಾಡ್ಸಿದ್ದನ್ನ ಆತ್ರಿ, ಈಗ ಆರಾಮಾಗೈತ್ರಿ. ಸ್ವಲ್ಪ ಇನ್ನೊಂದೆರಡು 3 ದಿನ ಗುಳಿಗೆ ತೊಗೊಂಡಾರಂತ್ರಿ, ಅವೊಂದೆರಡು ಗುಳಿಗೆ ತೊಗೊಂಡ್ರೆ ಆರಾಮಾಗ್ತಾಳ್ರಿ. ನಮಗೆ ಅಜ್ಜಿಗೂ ನಿಂದ್ರಂಗಿಲ್ಲಲ್ರಿ, ಆರಾಮಿಲ್ಲ ಅನ್ನೋದ್ರಾಗ ಅಂದ್ರೆ ಒಂಥರ ಏನೇನ್ರಿಪ್ಪ, ಮಕ್ಳಿಗೆ ಆರಾಮಿಲ್ಲ ಅನ್ನೋದ್ರಾಗ ಒಂಥರ ಆದಂಗೆ ಆಕತ್ರ. ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋದ್ರಾತು ಅಂಥೇಳಿ ಮಾತಾಡ್ಸ್ಕೊಂಡು ಈಗ ಮನೆಗೆ ಹೊಂಟಿ ನೋಡ್ರಿಪ್ಪ. ನಮ್ದು ಇವಾಗ ಟೈಮ್ ಆತ್ರಿ, ಮತ್ತು ಅಮ್ಮ ಅಂಗಡಿಗೆ ಹೋಗ್ತಾರ್ರಿ, ಮತ್ತು ತಮ್ಮನ್ನ ಬರ್ತಾಳ್ರಿ ಎಸ್ಪೆಷಲಿ ಹೇಳಿದ್ರೆ. 5 ಗಂಟೆಗೆ ಆಕೆ ಬರೋದ್ರೊಳಗೆ ನಾನು ಮನೆ ಒಳಗಿರ್ಬೇಕ್ರಿ. ಇಲ್ಲ ಎಲ್ಲಿ ಹೋಗಿದ್ದಿ ಮಮ್ಮಿ? ಆಕೆ 100 ಕ್ವಶನ್ ಕೇಳ್ತಾಳ್ರಿ ಆಕೆ. ಹೌದಿಲ್ರಿ, ಬಿಗ್ ಬಾಸ್ ಇದ್ದಂಗೆ ಆಯ್ಕೊಂಡೈತಿ ನಮಗೆ. ಆಕೆ ಶಾಲೆಗೆ ಹೋದಾಗ ನಾವೆಲ್ಲರೂ ಹೋಗಿದ್ವಿ ಅಂತ ಹೇಳಿದ್ರೆ ಆಕೆ ಫಸ್ಟ್ ಬರೋದ್ರೆ ಫೋನ್ ನೋಡ್ತಾಳ್ರಿ, ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೇನಿಲ್ಲ ಅನ್ನೋದು ಫೋನ್ ನೋಡಿ, ಆಮೇಲೆ ನೀವು ಇಲ್ಲಿ ಹೋಗಿದ್ರೆ ಅಲ್ಲಿ ಹೋಗಿದ್ರೆ ಅಂತೇಳಿ ಚಲೋ ಮಾಡ್ಬಿಡ್ತಾಳ್ರಿ. ಇಲ್ಲಿ ಇನ್ನೊಂದು ಮಾತು ಹೇಳ್ಬೇಕಂತ ಹೇಳಿದ್ರೆ ಹೇಳ್ರಿ,
ಎಲ್ಲಾರಿಗೂ ಕನ್ಫ್ಯೂಸ್ ಐತಿ, ತಮನ್ನಾಗ ಇವ್ರ ಭಯಂಗಿಲ್ಲ ಯಾಕೆ ಇವ್ರ ಎಲ್ಲ ಬೇಕಾದಲ್ಲಿ ಯಾಕೆ ಕರ್ಕೊಂಡು ಹೋಗ್ತಾರ ಅಂತೇಳಿ. ತಮನ್ನ ಪ್ರಾಬ್ಲಮ್ ಇನ್ನು ಯಾರಿಗೂ ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಾರಪ್ಪ ಅಂತಿದ್ರೆ ಹಿಂಗೆಲ್ಲ ಮಾತಾಡ್ತಾರೆ ಹೇಳ್ತಾರೆ. ಬಟ್ ಅವರು ಅಡ್ವೈಸ್ ಕರೆಕ್ಟ್ ಇರ್ತಾವೆ, ಮಕ್ಕಳ ಫ್ಯೂಚರ್ ಬಗ್ಗೆ ವಿಚಾರ ಮಾಡಿ ಹೇಳ್ತಾರೆ. ಆದ್ರೆ ಇಲ್ಲಿ ತಮನ್ನಂದ ಏನಪ್ಪ ಪ್ರಾಬ್ಲಮ್ ಬೇರೆ ಐತಿ, ಸ್ವಲ್ಪ ಭಯಂಗಿಲ್ಲ, ಜೀವದಕ್ಕಿಂತ ಹೆಚ್ಚು ಏನ್ರ ಐತೇನ ಏನಿಲ್ಲ ರೀ, ಅದು ವಿಚಾರ ಮಾಡ್ತೇವೆ ನಾವು. ನಮ್ ತಮ್ಮನ ನಮಗ ಜೀವ ಇದ್ದಂಗ, ಆಕೆ ಸ್ವಲ್ಪ ಏನಾದ್ರೂ ಕೈ ಕಾಲು ನೋಯ್ತ ಸುಸ್ತ ಇತ್ತು ನಮ್ಮ ಮಕ್ಕಂದ ಅಂದ್ರೆ ನಾವು ಅವತ್ತು ಊಟನ ಮಾಡಿರಂಗಿಲ್ರಿ, ಯಾಕೆ ಹಿಂಗಾಗ್ತತಿ, ಯಾಕೆ ಹಿಂಗಿಲ್ಲ, ಆಕೆ ಆರಾಮಾಗಿದ್ದು ನಕ್ಕೊಂತ ಇದ್ಲ ಅಂದ್ರೆ ನಮಗೆ ಅದ ಒಂಥರ ಹೊಟ್ಟೆ ತುಂಬಂಗ ಆಗ್ತೈತ್ರಿ, ಅದು ಏನೇನ್ರಿ. ಹಂಗಾಗಿ ನಾವು ಸ್ವಲ್ಪ ಭಯಂಗಿಲ್ಲ ಅಂತ ಹೇಳಿದ್ರೆ ಆಕಿದ ಪ್ರಾಬ್ಲಮ್ ಬೇರೆ ಐತಿ, ಎಲ್ಲ ಮಕ್ಕಳಂಗ ಇಲ್ಲ ಆಕಿ, ಸುಮ್ಕಿನ ಮಾತಾಡ್ತಾಳ ಮಾತಾಡ್ತಾಳ ಅಷ್ಟೇ. ಏನಾರ ಸ್ವಲ್ಪ ಜ್ವರ ಬಂದಪ್ಪ ಅಂತ ಹೇಳಿದ್ರೆ ಜ್ವರ ಅಕ್ಕಿ ಬಂದಿರ್ತಾವ, ಜ್ವರ ಬಂದ್ರ ಜಲ್ದಿ ನಾ ರಿಕವರ್ ಆಗಂಗಿಲ್ಲ ರೀ ಆಕಿ. ಆಕಿ ಅಷ್ಟು ಜೋಪಾನ ಮಾಡ್ತಿರ್ ನಾವು, ಮನಿ ಮಂದಿನ ಪೂರ ಹೆದರಂಗ್ ಮಾಡ್ಬಿಡ್ತಾಳ್ರಿ, ಆ ಟೈಪ್ ಮಾಡ್ಬಿಡ್ತಾಳ್ರಿ. ಇಲ್ಲಿ ಯಾರ ನಾವೊಂದು ಮಾತು ಹೇಳ್ತೀನಿ, ನಿಮಗೊಂದು ಮಾತಾಡ ಇಷ್ಟಪಡ್ತೀನಿ ನಾನು. ಪಪ್ಪಾಳಿ ಎಲಿ ಎನ್ಸ ಮನೆ ಪೂರ ಒಂದು ಪಪ್ಪಾಳಿ ಹಲಿ ಎಲಿ ಮಿಕ್ಸಾಗ ಕರೆದ ಅರಿದಾಗ ಹಿಂಡಿ ಅದನ್ನೊಮ್ಮೆ ಕುಡಿದು ನೋಡ್ರಿ, ಅದನ್ನೊಮ್ಮೆ ಕುಡಿದು ನೋಡ್ರಿ, ಅದ್ರ ಟೇಸ್ಟ್ ಹೇಳ್ರಿ ನಮಗೆ ಹೆಂಗತ್ತದೆ ಅಂತೇಳಿ. ಅಂತ ಎಲಿ ತಮನ್ನ ಬರೋಬ್ಬರಿ ಎಷ್ಟು ತಿಂಗಳ, ಒಂದು ದೀಡು ತಿಂಗಳ ಕುಡ್ದಾಳ್ರಿ, ದೀಡು ತಿಂಗಳ ಮಟ್ಟ ಕುಡ್ದಾಳ. ಸೊ ಸ್ವಲ್ಪ ಅದ್ರದ ಪಪ್ಪಾಳಿಯಲ್ಲಿ ಅದನ್ನ ಟೇಸ್ಟ್ ಮಾಡಿ ಹೇಳ್ರಿ ನನಗೆ ನೀವು ಹೆಂಗತ್ತೆ ಅಂತೇಳಿ, ಕಮೆಂಟ್ ಮಾಡಿ ಹೇಳ್ರಿ ದಯವಿಟ್ಟು. ಇದ್ರ ಬಗ್ಗೆ ಮಾತ್ರ ನಿಮಗೆ ಹೇಳ್ತಾನೆ ನನ್ನ, ಕಮೆಂಟ್ ಮಾಡಿ ಹೇಳ್ರಿ ಅಮ್ಮ ಟೇಸ್ಟ್ ಮಾಡಿ ಅಂತ ಹೇಳ್ತಾನೆ. ಅಂಥದ್ದು ಎಲ್ಲಿ ಕುಡಿಬೇಕಾದ್ರೆ ಆಕೆಗೆ ಅಂಥದ್ದು ಏನಾಗಿತ್ತು ಅನ್ನೋದನ್ನ ನೀವ ಸ್ವಲ್ಪ ಇದನ್ನ ಮಾಡ್ಕೊರಿ. ಇಲ್ಲ ಅವಾಗ ಆತ, ಇಲ್ಲ ಇಲ್ಲ ಅವಾಗೂ ಆತ, ಇದಕ್ಕಿಂತ ಮುಂಚೆನೂ ಆಕಿ. ಬಟ್ ನಾದ ಹಂಗಲ್ಲ, ತಮ್ಮನ್ನ ಹುಟ್ಟಿದಾಗ ಆಕೆಗೆ 2 ವರ್ಷದ ಮಟ್ಟ ನಡ ಇದ್ದಿಲ್ರಿ, ನಡ ಇದ್ದ 2 ವರ್ಷನಾರಿ 2 ವರ್ಷ ಅಲ್ಲ 2 ವರ್ಷದ ಮಟ್ಟ ಆಕೆಗೆ ನಡ ಇದ್ದಿಲ್ಲ. ಸೊ ಹಿಂಗಾಗಿ ನಾವು ಎದಕ್ಕೆ ಅಷ್ಟು ಪ್ರೀತಿ ಮಾಡ್ತೀವಪ್ಪ ತಮ್ಮನ್ನಾಗ ಅಂತ ಹೇಳಿದ್ರೆ ಇದೇ ಒಂದು ಕಾರಣ. ಕಾರಣ ರೀ, ಈಗ ನೋಡ್ರಿ ಇಲ್ಲಿ ಇಲ್ಲಿ ಐತೆ ನೋಡ್ತಾಗಿರಿ, ಇಲ್ಲಿ ನಾ ಈಗ ನಮ್ಮ ಬೈಜನರ ಮನ್ಯಾಗ ಪಪ್ಪ ಎಲ್ಲಿ ಇತ್ತು ರೀ, ಯಾಕಂದ್ರೆ ಈಗ 2 ದಿನಲಿಂತ್ರ ಆಕೆ ಸ್ವಲ್ಪ ಸುಸ್ತನ ಅದಾಳ್ರಿ. ಆ ಥರ ಸುಸ್ತು ಇದ್ದಾಗ ನಾವೇನು ಮಾಡ್ತೀವಪ್ಪ ಅಂತೇಳಿದ್ರೆ 1 ಟೀಸ್ಪೂನಷ್ಟು ಈಚೆ ಇದನ್ನು ಎಲ್ಲಿ ಕುಡಿ ರಸನ ಕುಡಿಸ್ಬಿಡ್ತೀವಿ ನಾವು, ಆಕೆ ಜಲ್ದಿನ ರಿಕವರ್ ಆಗಿಬಿಡ್ತಾಳ್ರಿ. ಅದ ಸಮಯ ಮತ್ತೆ ನಮ್ಮ ಬೈಜನರ ಮನೆಗಿತ್ತು ನಾನು ಕೇಳಿಸ್ಕೊಂಡು ಹೊಂಟೀನಿ ನೋಡ್ರಿ, ನಾನು ಈಗ ನಮ್ಮ ತಮ್ಮನಿಗೆ ಸಾಯಂಕಾಲ ಅದನ್ನು ಕುಡಿಸ್ತೀನಿ ರೀ. ಆಕೆ ಹೆಂಗೆ ಕುಡಿತಾ ಅನ್ನೋದು ಬೇಕಂದ್ರೆ ನಾನು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ, ನೀವು ನೋಡ್ರಿ ಆಕೆ ಆಕೆಗೆ ಅದು ಎದಕ್ಕೆ ಎಷ್ಟು ಅಡ್ಜಸ್ಟ್ ಆಗ್ಯಾಳ ಅಂದ್ರೆ ಪಪ್ಪಾಯಿಲಿ ರಸಕ್ಕೆ ಕುಡ್ದು ಕುಡ್ದು ಆಕೆಗೆ ರೂಢಿ ಆದಂಗೆ ಆಗ್ಬಿಟ್ಟದ್ರಿ ಅದು. ಹಂಗಾಗಿ ಸುಮ್ಮನೆ ಇಲ್ಲಿ ತಮನ್ನ ನಮಗೆ ಹೆಂಗೆ ಮಾತಾಡ್ತಾವೋ ಗೊತ್ತಿಲ್ಲ, ಹೊರಗ್ಲಿಂತ ಯಾರ ಮಂದಿ ಬಂದ್ರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ರೀ ಹಚ್ಚಿ ಮಾತಾಡ್ತಾರೆ. ಹೌದು ಹೌದ್ರಿ, ಏನ ಹೌದ್ರಿ, ಯಾರ ಆಗ್ಲಿ ಯಾರ ಬಂದ್ರಪ್ಪ ಅಂದ್ರೆ ಜಿ ಹಚ್ಚಿ ರೀ ಹಚ್ಚಿ ಮಾತಾಡ್ತಾರೆ. ಆದ್ರೆ ನಮ್ಮ ಜೋಡಿ ಮಾತ್ರ ಹೀಗೆ ಮಾತಾಡ್ತಾರೆ. ನಾವು ಆಕೆ ಜೋಡಿ ಒಂದು ಸ್ವಲ್ಪ ಇದ್ದಂಗೆ ಅದೀವಲ್ರಿ, ಆಕೆ ಮನೆಗೆಲ್ಲ ಹಂಗೆ ಮಾತಾಡ್ತಾಳ್ರಿ, ಹಂಗೇನು ಬೇಜಾರು ಮಾಡ್ಕೋಬೇಡ್ರಿಪ್ಪ, ನಮ್ಮ ತಮ್ಮನ ಹಂಗೆ ಮಾತಾಡ್ತಾಳೆ ಅಂತಂದೇಳಿ ನಾವು ಎಲ್ಲ ಕಲಿಸ್ತೀವಿ, ಎಲ್ಲ ಹೇಳ್ಕೊಡ್ತೀರಿ ಹಿಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕಂತೇಳಿ. ಆಯ್ತು ಸ್ವಲ್ಪ ಸಣ್ಣಕ್ಕದಾಳ್ರಿ, ಸ್ವಲ್ಪ ಜಲ್ದಿ ಆಕೆಗೆ ಮಾತು ಹೊಳಂಗಿಲ್ಲ ರೀ. ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದನ್ನ ತಮ್ಮನಲ್ಲಿಂತ್ರ ರೀ, ಆದ್ರೆ ತಮನ್ನಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬೇಡ, ಏನು ಬ್ಯಾಡ ನಮಗೆ, ಅವ್ರೆ ಹುಚ್ಚಾನಂದಿನಾಗ ಫುಲ್ ಮೈಸ್ದಂಗೆ ಇರಂಗಿಲ್ಲ. ಏನ ಏನಾಯ್ತಪ್ಪ ಅಂತ ಹೇಳಿದ್ರೆ ನಮಗೆ ಯೂಟ್ಯೂಬ್ ಚಾನಲ್ ಬೇಡ, ಏನು ಬ್ಯಾಡ ನಮಗೆ. ನಮ್ಮ ನಮ್ಮ ತಮ್ಮನ ಹೆಚ್ಚರಿಪ್ಪ ನಮಗ, ನಮಗೆ ತಮ್ಮನ್ನ ನಮ್ಮ ಮಕ್ಕಳಿಗಿಂತ ಹೆಚ್ಚು ನಮಗೆ ಏನೂ ಇಲ್ಲ, ಏನು ಅಲ್ಲ ನಮಗೆ, ಏನು ನಮಗೆ ದೊಡ್ಡದು ಅನ್ಸಂಗಿಲ್ಲ, ದೊಡ್ಡದು ಅಲ್ಲಲ್ಲೂ ನಮಗೆ. ನೋಡ್ರಿ ನಾವು ಈ ಥರ ಮಾತಾಡಕತ್ತೀವಿ ಅಂತೇಳಿ ಏನು ಬೇಜಾರಾಗಬೇಡ್ರಿ, ನಾವು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನಾವು ತಮ್ಮನ ಮೇಲೆ ಎಷ್ಟು ನಾವು ಪ್ರೀತಿ ಇಟ್ಟಿರಿ, ತಮ್ಮನಾಗ ಯಾವ ಥರ ಆಗಿತ್ತು ಅನ್ನೋದನ್ನು ನೀವೇ ಕಲ್ಪನೆ ಮಾಡ್ಕೋರಿ ಫ್ರೆಂಡ್ಸ್. ನಾವು ಮಾತಾಡೋದ್ರೊಳಗೆ ಏನಾದ್ರು ತಪ್ಪಿತ್ತಂದ್ರೆ ದಯವಿಟ್ಟು ಕ್ಷಮಿಸ್ರಿ ನಮಗೆ. ಚಲೋ ಆತ್ರಿಪ್ಪ, ನಾವು ಬರೋದ್ರೊಳಗೆ ಆಟೋ ನಿಂತತ್ರಿ, ಇಲ್ಲಿ ಮಳೆನೂ ಸ್ಟಾರ್ಟ್ ಆದ್ರಿ, ಮತ್ತೆ ನಡ್ರಿ ಹೋಗೋಣ್ರಿ. ಈಗ ನೋಡ್ರಿಪ್ಪ ನಮ್ಮ ತಮ್ಮನ ಸ್ಕೂಲ್ ಬಿಡ್ತ್ರಿ, ನಾನು ಸ್ಕೂಲಿಗೆ ಕರೆಕ್ಟ್ ಬಂದಿನಿ. ಇಲ್ಲ ನಮ್ಮ ತಮ್ಮನ್ನ ಬಂದ ಎಲ್ಲಾರು ಬಂದ್ರಿ ನೀವು. ಇವ ನೋಡ್ರಿಪ್ಪ ಸಾಯಂಕಾಲ 5:30 ಆತ್ರಿ, ನಾನು ತಾಜ್ನಗರ್ಲಿಂತ ಬರೋದ್ರೊಳಗಂದ್ರ ತಮ್ಮನ ಸ್ಕೂಲ್ ಬಿಡೋ ಟೈಮ್ ಆಗಿತ್ರಿ, ಮತ್ತೆ ಸ್ಕೂಲ್ಗೆ ಹೋಗಿ ಕರ್ಕೊಂಬಂದೆ ರೀ ನಾನು.
ಮತ್ತೆ ಕರ್ಕೊಂಬಂದು ಆಕೆಗೆ ಎಲ್ಲ ಯೂನಿಫಾರ್ಮ್ ಅದೆಲ್ಲ ಬಿಚ್ಚಿಸಿ ಬೇರೆ ಡ್ರೆಸ್ ಹಾಕಿಸಿ ಕೈಕಾಲು ಮರಿ ತೊಳೆದು ಮತ್ತೆ ಆಕೆ ಸ್ವಲ್ಪ ಊಟಕ್ಕೆ ಕೊಟ್ಟು ಮತ್ತೆ ಅಮ್ಮಾಗ ಮೀನು ಸಾಮಾನು ತೆಗೆದುಕೊಟ್ಟಿರಿ. ಅವರು ಅಂಗಡಿಗೆ ಹೋದ್ರಿ, ಅವ್ರ ಅಂಗಡಿಗೆ ಹೋಗಿ ಕುಂದ್ರದೊಳಗೆ ಮಳೆ ಜೋರು ಅಂದ್ರೆ ಜೋರು ಬರ ಆಗ್ತೈತ್ರಿ. ಈಗ ನನ್ನ ಇಲ್ಲಿ ಪಾಂಡ್ಯದವ್ರು ಎಲ್ಲ ತುಂಬಿಟ್ಟಿನಿ ನಾನು. ಈಗ ಇವನು ಹೋಗಿ ನಾನು ತಿಕ್ಕೊಂಬರ್ತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ನಾನು ಈಗ ರಾತ್ರಿ ಊಟಕ್ಕೆ ಏನು ಮಾಡತ್ತೀನಿಪ್ಪ ಅಂತ ಹೇಳಿದ್ರೆ ರೊಟ್ಟಿ ಅದೆಲ್ಲ ನಿಮಗೆ ಗೊತ್ತೈತ್ರಿ, ಡೈಲಿ ಮಾಡ್ತೀವಿ ರೀ ನಾವು ರೊಟ್ಟಿನ. ಆದ್ರೆ ರೊಟ್ಟಿ ಜೋಡಿ ಪಲ್ಯ ಇವತ್ತು ಏನು ಮಾಡತ್ತೀನಿಪ್ಪ ಅಂತ ಹೇಳಿದ್ರೆ ಪುಂಡಿ ಸೊಪ್ಪು ರೀ. ಇಲ್ಲೊಂದು ಸ್ವಲ್ಪ ಪುಂಡಿ ಸೊಪ್ಪು ಐತ್ರಿ. ಇದನ್ನೆಲ್ಲ ಇವಾಗ ಕ್ಲೀನಾಗಿ ಸೋಸ್ಕೊಂಡು ಇವನ್ನು ತೊಳೆದು ಇಟ್ಕೊಂದಿನಿ ರೀ. ಕೊತ್ತಂಬರಿ ತೊಳೆದು ಇಟ್ಕೊಂದಿನಿ ರೀ. ಆಮೇಲೆ ಹಸಿ ಮೆಣಸಿನ್ಕಾಯಿ ತೊಳೆದು ಇಟ್ಕೊಂದಿನಿ ರೀ. ಇದ್ರೊಳಗೆ ಹಾಕಿನ್ರಿ. ಆಮೇಲೆ ಈಗ ಅದಕ್ಕೆ ಸ್ವಲ್ಪ ಕರಿಬೇವು, ಉಪ್ಪು, ಜೀರಿಗೆ, ಅರಶಿನ ಪುಡಿ, ಬೆಳ್ಳುಳ್ಳಿ ಈಗ ಇವನ್ನ ಹಾಕೊಂಡ್ಬಿಡ್ತೀನಿ ಇದ್ರೊಳಗೆ. ಈ ಥರ ಹಾಕ್ಕೊಂಡು ಆಮೇಲೆ ಇಲ್ಲಿ ತೊಗರಿಬೇಳೆ, ಇಲ್ಲಿ ನೋಡಿರಿ ತೊಗರಿಬೇಳೆ, ಹೆಸರು ಬೇಳೆ ಮಿಕ್ಸ್ ಇದ್ದಿದ್ದೈತಲ್ರಿ, ಈಗ ಅವನು ಸ್ವಲ್ಪ ಇದಕ್ಕೆ ಹಾಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ. ಸ್ವಲ್ಪ ಹಾಕೊಳ್ಳೋಣ ರೀ. ಈ ಥರ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊತೀನಿ ರೀ. ನಾನಿವಾಗ ನೀರು ಹಾಕ್ಕೊಂಡು ಇದನ್ನು ಮೂರ್ಲಿಂದ ನಾಲ್ಕು ಸಿಟಿ ಮಾಡಿಸ್ತೀನಿ ರೀ. ಇಷ್ಟು ನೀರು ಹಾಕೊಂಡಿರ ನಾನು. ಇದನ್ನು ಮೂರು ಸಿಟಿ ಮಾಡಿಸಿ ಇದನ್ನು ತಗೊಂಡ್ಬಿಡ್ತೀನಿ ರೀ ಈಗ ಇದನ್ನು. ಸೊ ನೋಡಪ್ಪ ಫ್ರೆಂಡ್ಸ, ನಾಲ್ಕು ಸಿಟಿನ ನಾನು ಮಾಡ್ಕೊಂಡ್ಬಿಟ್ಟೆ ರೀ. ಇವಾಗ ತೆಗೆದು ನೋಡೋಣ ರೀ ಹೆಂಗೆ ಕುದ್ದತ್ತಿ ಪುಂಡಿ ಸೊಪ್ಪು ಅಂಥೇಳಿ. ವಾ ನೋಡ್ರಿ ಎಷ್ಟು ಚಲೋ ಕುದ್ದ್ಬಿಟ್ಟದ ರೀ. ಬ್ಯಾಳಿನೂ ಕುದ್ದತ್ತೆ, ಆಮೇಲೆ ಪುಂಡಿ ಸೊಪ್ಪನೂ ಕುದ್ದತ್ತೆ ರೀ. ಈಗ ಇದನ್ನು ಚಲೋ ಮಸ್ತ್ ಬಿಡ್ತೀನಿ ರೀ. ಮಸ್ತ್ ಆಕತ್ರಿ ಹುಳಿ 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 ಆಗಿ. ಈ ಥರ ಇದ್ರಲ್ಲಿಂತ ಇನ್ನೂ ಡಿಫ್ರೆಂಟ್ ಮಾಡ್ತಾರೆ ರೀ. ಶೇಂಗಾ ಮತ್ತು ಅಕ್ಕಿ ಅವನ್ನೆಲ್ಲ ಹಾಕಿ ಮಾಡ್ತಾರೆ ರೀ. ಆದರೆ ನಾನು ಇವಾಗ ಇಷ್ಟ ಹಾಕಿ ಮಾಡಿದ್ದೆ ರೀ. ಶೇಂಗಾ ಏನು ಹಾಕಿಲ್ರಿ. ಇದು ಭಾಳ ಟೇಸ್ಟ್ ಆಗ್ತದೆ ಹಿಂಗೆ ಮಾಡಿದ್ದನು ಪುಂಡಿ ಸೊಪ್ಪು. ಒಂದು ಬೇಕಂದ್ರೆ ಒಂದ್ಸಲ ಮನೆ ಒಳಗೆ ಟ್ರೈ ಮಾಡಿರಿ ಫ್ರೆಂಡ್ಸ. ಭಾಳ ಒಂದು ಭಾಳ ರುಚಿ ಆಗ್ತೈತೆ ರೀ ಇದು ಬ್ಯಾಳಿ ಜೊತೆ. ಈ ಥರ ಪುಂಡಿ ಸೊಪ್ಪು ಹಾಕಿ ಸಿಟಿ ಹೊಡಿಸ್ಬಿಟ್ನಂದ್ರೆ ಹುಳಿ 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 ಮಸ್ತ್ ಆಗತ್ತೆ ರೀ. ಇವಾಗ ನೋಡಿರಿ ಫ್ರೆಂಡ್ಸ, ಚಲೋ ಕುದ್ದುಬಿಟ್ಟತ್ರಿ. ಈಗ ಇದನ್ನು ಮಸ್ತ್ ರೀ ನಾನು ಚಲೋ ಹೊತ್ತಿನಂಗೆ ಮಸ್ತ್ ಮೇಲೆ ಇದನ್ನು ಬೇಕಂದ್ರೆ ನೀವು ಹಂಗೆ ಬಿಡ್ಬೋದು ರೀ, ಇಲ್ಲಾಂದ್ರೆ ಒಂದು ಬೆಳ್ಳುಳ್ಳಿ ಜಜ್ಜಿ ಒಗ್ಗರಣೆನೂ ಕೊಡ್ಬೋದು ರೀ. ನಾನು ಈಗ ಇದನ್ನು ಹಂಗೆ ಬಿಟ್ಬಿಡ್ತೀನಿ ರೀ. ರೀ ಸ್ಟಾರ್ಟ್ ಆದಿಲ್ಲ ಕೇಳ್ಬೇಡ ನಾನು ಅಂದ್ರೆ ಗುದ್ಲಿ ಹಾಕಕ್ಕೆ ಬಂದಾರಪ್ಪ ಇಲ್ಲಿ ಇಲ್ಲಿ. ಇವಾಗ ಚಂದಪ್ಪ ನೋಡಿ ಗುದ್ಲಿ ಹಾಕ್ತಾರೆ ರೀ. ಚಂದಪ್ಪ ಕಂಡತ್ರಿ ಈಗ ಗುದ್ಲಿ ಹಾಕಕ್ಕೆ ನೋಡ್ರಿ. ಇಲ್ಲಿ ನಮ್ಮ ಮನೆ ಕಡೆನ ಇಲ್ಲಿ ದೇವ್ರು ಕುಂದಿರ್ತಾವಲ್ರಿ, ಇಲ್ಲಿ ಗುದ್ಲಿ ಹಾಕ್ತಾರೆ ರೀ. ಮತ್ತು ಬಿ ಫಾತಿಮ್ ದರ್ಗಾದಾಗನ ಅಲ್ಲಿ ಗುದ್ಲಿ ಹಾಕಿ ಇಲ್ಲಿ ಬಂದು ಗುದ್ಲಿ ಹಾಕ್ತಾರೆ. ಮತ್ತು ಇಲ್ಲಿ ಫಾತ್ಯಂಗೆ ಕೊಡಿಸಿ ಸುಲ್ತಾನ. ತಮ್ಮನ್ನ ಹೋಮ್ವರ್ಕ್ ಮಾಡ್ಕೊಳಗತ್ತಿ? ಹಾಂ ಮಾಡ್ಕೊ. ಹಾಂ ಇವಾಗ ನೋಡ್ರಿ ಪೆಲ್ಲಿ ನಮ್ಮ ತಮ್ಮನಾಗ ಹೋಮ್ವರ್ಕ್ ಹೇಳ್ಯಾರಿ. ಹೋಮ್ವರ್ಕ್ ದಿನ ಯಾರು ಬರೆಸ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ಸಾನಿಯ ತಂದು ಹೋಮ್ವರ್ಕ್ ಮಾಡ್ಕೊಂಡು ಇಲ್ಲಿ ತಮ್ಮನಗೋಸ್ಕರ ಇಲ್ಲಿ ನಾವು ಇದನ್ನು ತೊಗೊಂಬಂದಿರೋ ಒಂದು ಬೋರ್ಡ್. ಆ ಬೋರ್ಡ್ ಮೇಲೆ ಆಕೆಗೆ ಏನು ಕೊಟ್ಟಿರ್ತಾರೆ ಹೋಮ್ವರ್ಕ್ ಸಾನಿಯ ಎಲ್ಲ ಬರೆಸ್ತಾಳ್ರಿ. ತಮ್ಮನ ಜವಾಬ್ದಾರಿ ಸಾನಿಯ ತೊಗೊಂಡಾಳ್ರಿ ಈಗ. ಹೌದಿಲ್ಲ ಸಾನಿಯ? ಎಲ್ಲ ಆಕೆಗೆ ಏನು ಕೊಟ್ಟರು ನೋಡಿ ಅದನ್ನೆಲ್ಲ ಬರೆಸ. ತಮ್ಮನ್ನ ಕರೆಕ್ಟಾಗಿ ಬರ್ಕೊಂಡು ಹೋಗಮ್ಮಿ. ಈಗ ನೋಡ್ರಿ ನಮ್ಮ ತಮ್ಮನ್ನ ಹೋಮ್ವರ್ಕ್ ಮಾಡ್ಕೊಳಕತ್ತಾಳ್ರಿ. ಆಕೆ ಮಾಡ್ಕೊಳ್ಳೋದ್ರೊಳಗೆ ನಾ ಇಲ್ಲೇನು ಮಾಡ್ತೀನಿ ಪಾಕಿಗೆ ಅಂತ ಹೇಳಿದ್ರೆ ನಾ ಇದನ್ನು ಮಧ್ಯಾಹ್ನ ಹೇಳಿದ್ದೆ ರೀ ನಾನು ನಿಮಗೆ ಪಪ್ಪ ಎಲ್ಲಿರಿ ಇದು ಅಂಥೇಳಿ. ಈಗ ಇದ್ರದ್ದು ನಾನು ಸ್ವಲ್ಪ ರಸ ಮಾಡಾಕೆ ಕುಡಿಸ್ತೀನಿ ರೀ. ಯಾಕಂದರೆ ಎರಡು ದಿನದಿಂದ ಸ್ವಲ್ಪ ಆಕಿ ವೀಕ್ನೆಸ್ ಅದಳ್ರಿ. ನಾನು ಕಾಲು ನೋಯ್ತವು ಕೈ ನೋಯ್ತವನಾಗತ್ತಳ್ರಿ. ಅವಾಗ ನಾ ಅದ ಥರ ಅನ್ನೋ ಮುಂದೆ ಡಾಕ್ಟ್ರ್ ಹೇಳಿದ್ರಿ ಆಕೆಗೆ ಆ ಥರ ಏನಾರು ಆಗತ್ತಿತ್ತಪ್ಪ ಅಂತ ಹೇಳಿದ್ರೆ ಬಿಡ್ರಿ.
ಏನಾಗಂಗಿಲ್ಲ ರೀ ಆಕೆಗೆ ಅಂತಂದು ಹೇಳಿದ್ರೆ ಅದಕ್ಕೆ ಸಂಬಂಧ ಈಗ ನಾನು ಅಲ್ಲಿ ಮಧ್ಯಾಹ್ನ ಇಸ್ಕೊಂಬಂದಿದ್ದೆ ನಮ್ಮ ಬಾವರ ಮನ್ಯಾಗ ಈಗ ಇದನ್ನು ಕ್ಲೀನ್ ತೊಳೆದು ಇದನ್ನೆಲ್ಲ ಎಲೆಯಲ್ಲಿ ಹರಿತೀನಿ ರೀ ಇದನ್ನ ನಡ್ಕಿಂದೇನು ಹಾಕಲ್ರಿ ಈ ಥರ ಎಲೆಯಲ್ಲಿ ಪೂರ ಕಟ್ ಮಾಡ್ಕೊಂಡು ಇದನ್ನು ಮಿಕ್ಸಿಗೆ ಹಾಕಿ ಇದನ್ನು ಸ್ವಲ್ಪ ಜ್ಯೂಸ್ ಮಾಡ್ತೀನಿ ರೀ. ಒಂದು ಚಮಚದಷ್ಟು ಇರೋ ಟೈಮ್ ಹಾಕಿಬಿಟ್ರೆ ಬೆಳಿಗ್ಗೆ ಮತ್ತು ರಾತ್ರಿ ಹಾಕಿಬಿಟ್ರೆ ಆಕೆ ಮತ್ತು ಹೊಳಿ ಇದನ್ನು ಅನ್ನಂಗಿಲ್ಲ. ಈಗ ಒಂದು 15 ದಿನಕ್ಕೊಮ್ಮೆ ಅಥವಾ ಒಂದು ತಿಂಗಳಿಗೊಮ್ಮೆ ಈ ಥರ ರಸ ಮಾಡಿ ಒಂದು ಹಾಕ್ತೀನಿ ರೀ ಆಕೆಗೆ. ಈಗ ಭಾಳ ದಿನ ಆಗಿತ್ತನ ಹಾಕಿದ್ದೆ ಇಲ್ರಿ ಫ್ರೆಂಡ್ಸ್, ಅದಕ್ಕೆ ಹಾಕಿ ಸ್ವಲ್ಪ ಮತ್ತು ಯಾಕೆ ಒಂಥರ ಇದು ಮಾಡಾಕತ್ತಿಲ್ಲ ರೀ ಆಕೆ, ಹೆಸರು ಸುಸ್ತು ಅಂತಂದು ಹೇಳಿ ಈಗ ಹಾಕಿಬಿಡ್ತೀನಿ ರೀ ಆಕೆಗೆ. ಈಗ ನೋಡಿರಿ ಫ್ರೆಂಡ್ಸ್, ಇದನ್ನು ಫಸ್ಟ್ ಈಗ ತೊಳ್ಕೊಂಡೆ ರೀ, ಮತ್ತೊಂದು ಸರಿ ತೊಳ್ಕೊಂಡೆ ಇದನ್ನು ಈ ಥರ ಕಟ್ ಮಾಡಿದ್ದಾರೆ. ಕಟ್ ಮಾಡಿದ್ದನ್ನು ಮಿಕ್ಸಿ ಜಾರ್ ಒಳಗೆ ಹಾಕಾಕತ್ತೀನಿ. ಸಣ್ಣ ಮಿಕ್ಸಿ ಜಾರ್ ಇರ್ತದಲ್ರಿ, ಅದರೊಳಗೆ ಒಂದು ಹನಿ ನೀರು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ರೀ. ಪಪ್ಪಾಯಿ ಮತ್ತೆ ಹಾಕಿದ ಪಪ್ಪಾಯಿ ಎಲಿ ಬೆಳಿಗ್ಗೆ ರಾತ್ರಿ ಕುಡಿಸ್ಬಿಟ್ಟಿಪ್ಪ ಅಂತ ಹೇಳಿದ್ರ ಜಲ್ದಿನ ರಿಕವರ್ ಆಗ್ತಾಳ್ರಿ. ಅದಕ್ಕೆ ನಾನು ಮಧ್ಯಾಹ್ನ ನೆನಪು ಮಾಡಿ ತಗೊಂಡ್ರಿ ನೋಡ್ರಿ. ಈ ತರ ಸೂಸಿ ತೆಗಿಬೇಕು ರಸ ಅಷ್ಟೇ. ನಮ್ಮ ತಮ್ಮನ ಈಗ ಹೆಂಗ್ ಕುಡಿತಾಳ ಅಂತ ಹೇಳಿದ್ರ ನಮಗ ಇದು ವಾಸನೆ ನೋಡಿದ್ರ ನನಗೊಂಥರ ಆಕತೈತ್ರಿ ಈಗ ಇದನ್ನ. ಆಮ್ಯಾಗ ಇದು ಕುಡಿದ್ರು ಸಮಾನ ಅರ್ಧಕ್ಕರ್ಧ ಜಡ್ಡ ಹೋಗ್ಬೇಕಂತ ಹೇಳಿದ್ರೆ ಇದನ್ನ ಕುಡಿಬೇಕು. ಆಮ್ಯಾಗ ಯಾರ ಮೈಯಾಗ ಬಿಳಿ ರಕ್ತ ಕಣಗಳು ಕಡಿಮೆ ಆಗಿರ್ತಾವಲ್ಲ ಡಾಕ್ಟರು ಇದೇ ಹೇಳ್ತಾರೆ. ಆಮ್ಯಾಗ ಡಾಕ್ಟರ್ ಹೇಳೋಕ್ಕಿಂತ ಮುಂಚೆ ನಾವು ಕುಡಿದು ಬಿಟ್ಟಿವಪ್ಪ ಅಂತ ಹೇಳಿದ್ರೆ ಹಂಗೆ ನೋಡಿದ್ರೆ ಇದನ್ನ 2 ತಿಂಗಳಿಗೊಮ್ಮೆ ಒಂದು ಸ್ಪೂನ್ ಕುಡಿಬೋದು. ನಾನು ನನ್ನ ಅನುಭವ ಹೇಳತ್ತೇನಿ. ಏನ ಮನುಷ್ಯ ಅದಕ್ಕೆ ಹೆಲ್ತಿ ಇರ್ತಾನೆ. ಆಮ್ಯಾಗ ಇವು ಬಿಳಿ ರಕ್ತ ಕಣಗಳು ಇದೆಲ್ಲ ಏನು ಪ್ರಾಬ್ಲಮ್ ಬರೋಂಗಿಲ್ಲ, ಎಂಥ ಜಡ್ ಬಂದ್ರೂ ಏನಾಗೋದಿಲ್ಲ ಅಂತ ಒಂದು ಮಸ್ತ್ ಅಂದ್ರೆ ಮಸ್ತ್. ನಮ್ಮ ತಮ್ಮನಾಗಂತೂ ಬಹಳ ಚಲೋ ಔಷಧ ನೋಡ್ರಿ. ಹೌದು, ಯಾವ ಇದ್ರ ಮುಂದೆ ಯಾವ ಟಾನಿಕ್ ಬೇಡ, ಯಾವ ಗುಳಿಗೂ ಬೇಡ ಆಕಿಗೆ. ತಮ್ಮನಾಗ ಆರಾಮಿಲ್ದಾಗ ನಾವು ಏನೇನು ಔಷಧ ಎಲ್ಲ ಕೊಟ್ವಿ, ಎಲ್ಲ ಇದು ಮಾಡಿದ್ವಿ, ಆದ್ರೂ ಆಕೆಗೆ ಚಕ್ರ ಬರೋದು ಕಡಿಮೆ ಆಗಿದ್ದಿಲ್ಲ. ಸೊ ಫೈನಲಿ ಡಾಕ್ಟರ್ ಏನು ಹೇಳಿದ ಗೊತ್ತಾನೆ, ಪಪ್ಪ ಎಳಿ ರಸ ಕುಡಿಸ್ಬೇಕ್ರಿ ಅಂತ ಹೇಳಿದ್ರೆ. ಹೌದು, ದಿನ ಆಕೆ ಆಗಿದ್ದ ತ್ರಾಸ ನೋಡಿದ್ವಿಪ್ಪ ಅಂತ ಹೇಳಿದ್ರ ನಾವ್ ಮನೆಯವ್ರ ಎಲ್ಲಾರು ಹೆದರ್ ಬಿಟ್ಟಿದ್ವಿ. ನಾನು ನನ್ನ ಕನ್ನಡಂತೂ ಹೆದರ್ ಬಿಟ್ಟಿದ್ದೀರಿ. ಅವ್ರ ಪಾಪ ಅವ್ರ ಹಿತ್ತಲ್ದಾಗಿತ್ತರಿ ಅದ. ಹೌದು, ಕಿಡಕಿ ಒಳಗ ಅವತ್ತು ನೋಡಿದ್ರ ಮಳಿ ಜೋರ್ ಬರತೈತ್ರಿ. ಮೊದ್ಲ ಹುಡುಗಿಗೆ ನೀವು ಪಪ್ಪಾಯಲ್ಲಿ ರಸ ಕೊಡಿಸಿದ್ರ ಚಲೋ ನೋಡ್ರಿಪ್ಪ ಅಂತಂದ ಹೇಳಿ ಅವ್ರ ಹಿತ್ತಲ್ದಾಗ ಹೋಗಿ ಅವ್ರ ಹರ್ಕೊಂಡ್ ಬಂದ್ರಿ ಅದನ್ನ. ಅವ್ರ ಹರ್ಕೊಂಡ್ ಬಂದ್ ಕೊಟ್ರಿ. ಇದ್ರ ಮುಂದೆ ನೀವ್ ಏನ್ ಔಷಧ ಹಾಕ್ಬೇಡ್ರಿ, ನಾ ನಿಮ್ಗೆ ಏನ್ ಔಷಧನು ಕೊಡಂಗಿಲ್ಲ. ಈಗ ಇದನ್ನ ಹೋಗಿ ಆಕೆ ಹಾಕ್ರಿ, ಮರುದಿನ ಬಂದ್ ನಮ್ಗ ಹೇಳ್ರಿ ಆಕೆ ಹೆಂಗ ಆಕ್ಟಿವ್ ಆಗ್ಯಾಳ ಅನ್ನೋದಂತ ಹೇಳಿ ಕಳ್ಸಿದ್ರಿ. ನಿಜವಾಗ್ಲೂ ಆಕೆ ನಾವ್ ಹಂಗ ಮಾಡಿದ್ರಿ. ಏನಿಲ್ಲ, ಬರೇ ಒಂದ್ 4 ದಿನ ಕುಡಿದ್ವಿ ಔಷಧ. 4 ದಿನ ಕುಡಿದ್ಲೆ ಕಂಟಿನ್ಯೂ. ಆಮೇಲೆ ಒಂದ್ ವಾರಕ್ಕೊಮ್ಮೆ 4 ದಿನಕ್ಕೊಮ್ಮೆ ಹಂಗ 1.5 ತಿಂಗಳು ಹಾಕಿದ್ರಿ ನಾವ್ ಆಕೆ. ಸೋ ಈಗ ತಮನ್ನ ಇದನ್ನ ಕುಡಿತಾಳ ಈಗ. ಸೊ ಫ್ರೆಂಡ್ಸ್, ಇದರ ಟೇಸ್ಟ್ ಯಾರು ಇನ್ನು ಮಟ್ಟ ತೊಗೊಂಡಿಲ್ಲ, ಒಮ್ಮೆ ತೊಗೊಂಡು ನೋಡ್ರಿ ಇದು ಎಷ್ಟು ಸಿಹಿ ಇರ್ತೈತೆ ಅಂತೇಳಿ ನಿಮ್ಗೆ ಗೊತ್ತಾಕೈತಿ. ಸಿಕ್ಕಾಪಟ್ಟಿ ಸಿಹಿ ಇರ್ತೈತಿ ಇದೆ. ಸಿಹಿ ಅಂದ್ರೇನೆ ಇದ್ರ ಮುಂದೆ ಏನಂತಾರ, ಅದು ಸಕ್ರಿ ಜೇನುತುಪ್ಪ. ಜೇನುತುಪ್ಪ ಇದ್ರ ಮುಂದೆ ಏನೂ ಅಲ್ಲ. ಹೌದಲ್ಲ, ಮುಷ್ಕರಿನಿಲ್ಲ, ಮುಷ್ಕರ ಯಾಕೆ ಮಾಡಲಿಲ್ಲ ನಾನು. ಹಾ, ಮತ್ತೆ ಜೇನುತುಪ್ಪದಕ್ಕಿಂತ ಇದು ಸಿಮಿರ್ತೈತಿ. ಏನಾಕೈತೆ ಅದಕ್ಕೆ, ಏನಾಕೈತಿ ತಮನ್ನ? ಹಾ, ತಮನ್ನ ಈಗ ಹೆಂಗ್ ಕುಡಿತಾಳ್ರಿಪ್ಪ ಅಂತ ಹೇಳಿದ್ರೆ ಮಸ್ತ್ ಕುಡಿತಾಳೆ ತಮನ್ನ. ಆ ಮಾಡಿದ್ಲೆ ನೀರ್ ಕೊಡ್ಬಿಡು ಪೈದ ಅಂತ ಸಾಕ್ಬಿಡ ತಮ್ಮಣ್ಣ. ಸೊ ನೋಡಿದ್ರಲ್ರಿ ನನ್ನ ಮಗಳು ಯಾವ ತರ ಕುಡಿದ್ಲು ಪಪ್ಪ ಇಲ್ಲಿ ರಸ ಅಂತಂದು ಹೇಳಿ ಅದನ್ನು ಕ್ಲೀನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಾಗತ್ತೇನ್ರಿ. ಅದ್ರ ವಾಸನೆ ನೋಡಿದ್ರೆ ನನಗೆ ವಾಮಿಟ್ ಬರ ಆಗತ್ತೆ ರೀ, ಹಂಗೈತ್ರಿ ಅದ್ರ ವಾಸನೆ. ಭಾಳ ಅಂದ್ರೆ ಭಾಳ ಕೆಟ್ಟ ವಿಷ ರೀಪ್ಪ ಅದು.
ಆ ತರ ವಿಷಯ ಇದ್ದದ್ದ. ನನ್ನ ಮಗಳು ಒಂದು ದೀಡ್ ತಿಂಗಳು ಕುಡ್ದವಳ್ರಿ ಫ್ರೆಂಡ್ಸ. ಆಕಿ ಹೆಂಗ್ ಕುಡ್ದ ದೇವ್ರ ಆಕಿಗೆ ಎಷ್ಟು ಬುದ್ಧಿ ಹಾಕಿದ್ದಾನ ಅದನ್ನ ಕುಡಿಯಾಕ. ಒಂದ್ ಸ್ವಲ್ಪನೂ ಇಲ್ಲ ಅಂತಿದ್ದಿಲ್ರಿಪ್ಪ ನನ್ನ ಮಗಳ ಹಂಗಂತ ಹೇಳಿ. ನನ್ನ ಮಗಳು ಜಲ್ದಿ ಆರಾಮಾದ್ಲಿ. ಆ ದೇವ್ರ ಆಶೀರ್ವಾದ ರೀ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಇತ್ರಿ. ಆಕಿ ಇವಾಗ ಆರಾಮಾದ್ಲಿ. ಹಂಗಾಗಿ ನಾವು ನಮ್ಮ ತಮ್ಮನಾಗ ಸ್ವಲ್ಪ ಭಾಳ ಇದನ್ ಮಾಡ್ತೀವ್ರಿ. ಈ ಸ್ವಲ್ಪ ಗದರ್ಸಿದ್ವಿ ಹೊಡೆದ್ವಿಪ್ಪ ಅಂತ ಹೇಳಿದ್ರೆ ಆಕಿಗೆ ಮರನೇ ದಿನಾನ ಜ್ವರ ತಕೊಂಡ್ಬಿಡ್ತಾಳ್ರಿ. ಆಕಿ ಜ್ವರ ಬಂದ ಬಿಡ್ತಾವ್ರಿ ಆಕಿಗೆ. ಹಂಗಾಗಿ ಆಕಿ ನಾವು ಭಾಳ ಗದರ್ಸಕ್ ಹೋಗಂಗಿಲ್ಲ ರೀ. ಹೇಳ್ತೀವ್ರಿ ಎಲ್ಲ ಹಿಡಿದು ಕೇಳ್ತಾಳ್ರಿ ಆಕೆ. ಇಲ್ಲ ಅನ್ನಂಗಿಲ್ಲ ರೀ. ಮತ್ತು ನಾವು ಎಲ್ಲಾದರೂ ಹೋಗೋ ಮುಂದೆ ಆಕಿನ ಕರ್ಕೊಂಡು ಹೋಗ್ಬಾರ್ದು ಸ್ಕೂಲಿಗೆ ಕಳಿಸ್ಬೇಕಂತ ಅನ್ಕೊಂಡಿರ್ತೀವಿ ರೀ. ಆದ್ರೆ ಆಕೆ ಆರಾಮಿಲ್ಲ, ಸ್ವಲ್ಪ ಏನೋ ಸುಸ್ತಾಗಿರ್ತಾ ಮನೆಗೆ ಇರ್ತಾಳ್ರಿ. ಆಕೆ ಮನೆಗೆ ಇದ್ದಾಗನ ನಾವು ಹೊರಗಡೆ ಹೋಗಿರ್ತೀವಿ ರೀ. ಆಕೆ ಮುಂದೆ ಏನು ಹೇಳಿರಂಗ ಇಲ್ಲ, ನಾವು ಹೋಗ್ತೀವಿ ಮಾಡ್ತೀವಿ ಅಂತಂದು ಹೇಳಿ. ಸೊ ಹಂಗಲ್ಲ, ಏನು ತಿಳ್ಕೊಬೇಡ್ರಿ. ಆಕೆ ಮುಂದೆ ಹೇಳ್ಬೇಡ್ರಿ, ಆಕೆ ಕರ್ಕೊಂಡು ಹೋಗ್ಬೇಡ್ರಿ ಅಂತಂದು ಹೇಳ್ಬೇಡ್ರಿ. ನಾವು ಎಷ್ಟು ನಾನು ಇವಾಗ ನೀವು ತಿಳ್ಕೊಂಡಿರ್ಬೋದ್ರಿ, ನಾನು ರೋಜಾ ಯಾಕೆ ಮಾಡಾಕತ್ತೀನಿಪ್ಪ ಅಂತ ಹೇಳಿದ್ರೆ ನನ್ನ ಮಗಳಿಗೋಸ್ಕರ ನಾನು ರೋಜಾ ಮಾಡಾಕತ್ತೀನಿ ರೀ. ಆಕೆ ಒಂದು ದಿನ ಬಿಡ್ದ ಶಾಲೆಗೆ ಹೋಗಲಿ ರೀ, ಎಲ್ಲ ಒಳ್ಳೇದಾಗಲಿ, ಆಕೆಗೆ ಸ್ವಲ್ಪ ಆರಾಮ ಇಟ್ರಿಪ್ಪ ದೇವ್ರ ಅಂತ ಹೇಳಿ ಬೇಡ್ಕೊಂಡ ನಾನು. ಆಕೆಗೋಸ್ಕರ ನಾನು ರೋಜಾ ಮಾಡಾಕತ್ತೀನಿ ರೀ. ನನಗಂತೂ ಆಕೆ ಶಾಲೆ ಬಿಟ್ಟಾಗ ನನಗೆ ಆಗೋಷ್ಟು ನೋವು, ಬೇರೆ ಯಾರಿಗಾಗಂಗಿಲ್ಲ ರೀ. ಏನಪ್ಪ ಇಷ್ಟು ಚಿಕ್ಕ ವಯಸ್ಸೊಳಗೆ ನನ್ನ ಮಗಳು ಶಾಲೆ ಕಲಿಬೇಕಲ್ಲ, ಈಗ ಯಾಕೆ ಈ ಥರ ಮಾಡಾಕತ್ತಾಳೆ. ಅದಾ ನನಗೊಂದು ಎಲ್ಲರ ಸ್ವರ್ಗೀಯಕ್ಕ ಸ್ವರ್ಗೀಯಕ್ಕ ಅಂತಂದು ಹೇಳ್ತೀರಿ. ನಾನು ಸ್ವರ್ಗ ಇರೋದ್ ಕಾರಣ ಅದಾರಿಪ್ಪ ನನ್ನ ಮಗಳ ಚಿಂತೆ ರೀ. ಆಕೊಂದು ಸ್ವಲ್ಪ ಆಕೆ ಹುಷಾರಾಗಿದ್ದು ಆಕೆ ನಕ್ಕೊಂತ ಸ್ಕೂಲಿಗೆ ಒಂದಿನ ಬಿಡ್ಲಿಲ್ದಂಗೆ ಹೋದ್ರೆ ನನಗೆ ಅಷ್ಟೇ ಸಾಕ್ರಿ. ಆ ಥರ ಮಾಡಪ್ಪ ದೇವ್ರ ಅಂತ ಆಕೆಗೆ ಬಿ ಪತಿ ಮಗದು ಬೇಡ್ಕೊಂಡು ನಾನು ರೋಜಾ ಮಾಡಾಕತ್ತೀನಿ ರೀ ಆಕೆ ಸಂಬಂಧ ಫ್ರೆಂಡ್ಸ್. ಸೊ ನಾವು ಮಾತಾಡಿದ್ರೊಳಗೆ ನಿಮಗೇನಾದರೂ ತಪ್ಪು ಕಂಡಲ್ಲಿ ದಯವಿಟ್ಟು ಕ್ಷಮಿಸಿ ಅಂತೇಳಿ ನಾನು ನಿಮ್ಮ ಹತ್ರ ಮತ್ತೊಂದು ಸಲ ಕೇಳ್ಕೊತೀನಿ ರೀ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ನಮ್ಮ ಈ ವಿಡಿಯೋ ನೋಟಿಫಿಕೇಷನ್ ನೀವೆಲ್ಲ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆಲ್ಲ ಬಂದಿರುತ್ತೆ ಫ್ರೆಂಡ್ಸ್. ಬಂದ ತಕ್ಷಣ ಕ್ಲಿಕ್ ಮಾಡಿ ನೋಡಿರಿ, ಲೈಕ್ ಕೊಟ್ಕೊಂಡು ನೋಡಿರಿ, ಸ್ಕಿಪ್ ಮಾಡದೆ ನೋಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ರೀ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಅಂಥೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.